ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ನಗರದಲ್ಲೂ ಕೂಡ ಮಳೆಯಿಂದ ದೊಡ್ಡ ಅವಾಂತರಗಳಾಗಿದೆ. ಅಲ್ಲಿನ ಮೇನ್ ರೋಡ್ ಗಳಲ್ಲೂ ಕೂಡ ನೀರು ಕಂಪ್ಲೀಟ್ ಆಗಿ ತುಂಬ ಹೋಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿಯ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ರಿ. ಇನ್ನು ಮನೆಗಳ ಸ್ಥಿತಿ ಅಂತೂ ಹೇಳೋದೇ ಬೇಡ. ಮನೆಯೊಳಗೆಲ್ಲ ನೀರು, ಪಾಪ ಅಲ್ಲಿ ಕೆಳಗ ಮನೆಯಿಂದ ಹೊರಗಾದ್ರೂ ಹೋಗ್ಲಿ ನೀರು ಅಂತ ನೀರಿನ ಮಧ್ಯೆಯೇ ಒಂದಷ್ಟು ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಕೆಳಗೆ ಹರಿದೋಗ್ಲಿ ನೀರು ಅಂತ ಮನೆಯೊಳಗೆ ನೀರು, ಮನೆಯೊಳಗಿರುವ ನೀರನ್ನ ಹೊರ ದಬ್ಬುವಂತಹ ಕೆಲಸ ಕೂಡ ಆಗ್ತಾ ಇದೆ. ಮೊಣಕಾಲುದ್ದಕ್ಕಿಂತಲೂ ಹೆಚ್ಚಿನ ನೀರು ತುಂಬಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿಯ ಘಟನೆ ಇದು. ಮಳೆಯ ಅವಾಂತರಗಳು ನೋಡಿ, ಒಂದಲ್ಲ ಎರಡಲ್ಲ ಅಲ್ಲಿ ಓಡಾಡಕ್ಕಾಗಲ್ಲ. ಒಂದ್ ಕಡೆ ಜೋರು ಮಳೆ, ಮತ್ತೊಂದ್ ಕಡೆ ನೀರಿಗಾಗಿ ರೈತರು ಫೈಟ್ ಮಾಡ್ತಿದ್ದಾರೆ. ಒಂದ್ ಕಡೆ ಈ ರೀತಿಯ ಪರದಾಟ, ಜನ ಓಡಾಡಕ್ಕಾಗದೆ ಮಗದೊಂದು ಕಡೆ ಕೋಡಿ ಹರಿದು ಗುಡಿಬಂಡೆ ಅಮಾನಿ ಭೈರಸಾಗರ ಕೆರೆಯನ್ನು ತುಂಬಿ ಹರಿತಾ ಇದೆ. ಅಲ್ಲಿನ ನೀರಿಗೋಸ್ಕರ ರೈತರು ಇದೀಗ ಜಗಳ ಆಡ್ತಾ ಇರುವಂತಹ ಘಟನೆ ಕೂಡ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಗಮನಿಸ್ತಾ ಇದ್ದೀರಿ, ಬಹುಶಃ ಅಂದ್ರೆ ಯಾರು ಊರಿಗೆ ನೀರು ತಿರುಗಿಸ್ಬೇಕು, ಎಲ್ಲಿಗೆ ಜಾಸ್ತಿ ಬಿಡಬೇಕು, ಬಹುಶಃ ಇಂತಹ ವಿಚಾರಕ್ಕೆ ಅಂತ ಕಾಣುತ್ತೆ. ರೈತರು ಕೂಡ ಜಟಾಪಟಿಗಿಳಿದಿದ್ದಾರೆ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮಧುಕೃಷ್ಣ ನೀಡ್ತಾರೆ. ಮಧುಕೃಷ್ಣ, ಕೆರೆ ಕೋಡಿ ಬಿದ್ದಿರೋ ಸುದ್ದಿ ಕೇಳಿದ್ವಿ, ಬಟ್ ಈ ಜಗಳ ಯಾಕೆ ರೈತರ ಮಧ್ಯ? ಖಂಡಿತ ವಿದ್ಯಾ, ಈಗಾಗಲೇ ಏನೋ ಜಿಲ್ಲೆಯಲ್ಲಿ ಧಾರಾಕಾರವಾದಂತ ಮಳೆ ಆಗ್ತಿದೆ. ಮಳೆ ಪರಿಣಾಮ ಗುರುಬಂಡೆಯ ಅಮಾನಿ ಭೈರಸಾಗರ ಕೆರೆ ಏನಿದೆ ಅದು ಕೋಡಿ ಹರಿದು ಸಂಪೂರ್ಣವಾಗಿ ಕೆರೆಯನ್ನ ತುಂಬಿ ನೀರು ಹೊರಚಲ್ಲಿ ಹೊರ ಹೋಗ್ತಾ ಇದೆ. ಅಂದ್ರೆ ಈ ಒಂದು ನೀರು ಏನು ಹೊರಗೆ ಹೋಗ್ತಾ ಇದೆ, ಕೋಡಿ ಹರಿಯುವಂತ ನೀರು ಅದು ಗುರುಬಂಡೆ ತಾಲೂಕಿನ ಕೆರೆಗಳು ಮತ್ತೆ ಅದನ್ನ ದಾಟಿ ಬಾಗೇಪಲ್ಲಿ ತಾಲೂಕಿನ ಒಂದಷ್ಟು ಕೆರೆಗಳನ್ನ ತುಂಬಿಸಿಕೊಂಡು ಮುಂದೆ ಆಂಧ್ರ ಪ್ರದೇಶವನ್ನ ಸೇರುತ್ತೆ ಈ ಒಂದು ನೀರು. ಹಾಗಾಗಿ ಈ ಒಂದು ನೀರು ವ್ಯರ್ಥವಾಗಿ ಏನು ಆಂಧ್ರ ಪ್ರದೇಶಕ್ಕೆ ಹೋಗುತ್ತೆ, ಆ ನೀರು ಆಂಧ್ರದ ಕಡೆಗೆ ಹೋಗೋದು ಬೇಡ, ಬದಲಾಗಿ ಗೌರಿಬಿದನೂರಿನ ತಾಲೂಕಿನ ವಾಟದ ಹೊಸಳ್ಳಿ ಕೆರೆಗೆ ಇದನ್ನ ಹರಿಸಿ ಅಂತ. ಅಂದ್ರೆ ಒಂದು ತೂಬು ಏರಿಯಾ ಮತ್ತೊಂದು ಬದಿಯಲ್ಲಿ ಒಂದು ತೂಬಿದೆ, ಆ ತೂಬನ್ನ ತೆರೆದು ಅದರ ಮೂಲಕ ಕಾಲುವೆ ಮುಖಾಂತರ ನೀರನ್ನ ಹರಿಸಿದ್ರೆ ಅದು ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿ ಕೆರೆಗೆ ನೀರು ತುಂಬಿಕೊಳ್ಳುತ್ತೆ. ಹಾಗಾಗಿ ಆ ಕೆರೆ ಕೂಡ ನೀರು ತುಂಬಿಕೊಳ್ಳುತ್ತೆ, ನಮಗೆ ಸಹಾಯ ಆಗುತ್ತೆ ಗೌರಿಬಿದನೂರು ತಾಲೂಕಿನ ರೈತರಿಗೆ ಅಂತಕ್ಕಂಥದ್ದು ಗೌರಿಬಿದನೂರು ಭಾಗದ ರೈತರ ಬೇಡಿಕೆ ಆಗಿರುವಂತದ್ದು. ಆ ಒಂದು ಬೇಡಿಕೆಯನ್ನ ಇಟ್ಕೊಂಡು ಪ್ರತಿ ಬಾರಿ ಕೂಡ ಕೆರೆ ತುಂಬಿದಾಗ ಇದೇ ರೀತಿಯ ಬೇಡಿಕೆಯನ್ನ ರೈತರು ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸ್ತಾರೆ. ಆ ಮನವಿಯನ್ನ ಪುರಸ್ಕರಿಸಿ ಜಿಲ್ಲಾಡಳಿತದೊಂದಿಗೆ ಚರ್ಚೆ ಮಾಡಿ ನೀರನ್ನ ಬಿಡಬೇಕೋ ಬೇಡವೋ ಎಂಬ ತೀರ್ಮಾನವನ್ನ ಕೂಡ ತಹಸೀಲ್ದಾರ್ ಮಾಡ್ತಾರೆ. ಆದ್ರೆ ಈಗ ನೀರು ತುಂಬಿದೆ, ಈಗ ನೀರು ಹರಿತಾ ಇರುವಂತ ಕಾರಣ ಈಗ ಸದ್ಯಕ್ಕೆ ನೀರು ಬಿಡಿ ಅಂತಕ್ಕಂಥ ಮನವಿಯನ್ನ ಗೌರಿಬಿದನೂರು ಭಾಗದ ರೈತರು ಮಾಡಿದರೆ, ಆದ್ರೆ ಇದಕ್ಕೆ ಆಕ್ಷೇಪವನ್ನ ಗುಡಿಬಂಡೆ ಭಾಗದ ರೈತರು ವ್ಯಕ್ತಪಡಿಸಿದ್ದಾರೆ. ಯಾಕೆಂತಂದ್ರೆ ನಮ್ಮ ಭಾಗದ ಕೆರೆಗಳಿಗೆ ನೀರು ಬರಬೇಕು ಮತ್ತೆ ಗುಡಿಬಂಡೆ ಪಟ್ಟಣಕ್ಕೆ ಪ್ರಮುಖವಾಗಿ ಕುಡಿಯುವ ನೀರಿನ ಮೂಲ ಇದೇ ಕೆರೆ ಆಗಿರುವಂತದ್ದು. ಈಗ ನೀವು ನೀರನ್ನ ಬಿಟ್ಟುಬಿಟ್ರೆ ಮುಂದಿನ ದಿನಗಳಲ್ಲಿ ಬೇಸಿಗೆ ಅಷ್ಟೊತ್ತಿಗೆ ನೀರು ಖಾಲಿ ಹಾಕ್ಬೋದು, ಆಗ ನಮಗೆ ನೀರಿನ ಸಮಸ್ಯೆ ಉಂಟಾಗುತ್ತೆ ಅಂತಕ್ಕಂಥದ್ದು ಗುಡಿಬಂಡೆ ಭಾಗದ ರೈತರ ವಾದ ಆಗಿರುವಂತದ್ದು. ಹಾಗಾಗಿ ಇಬ್ಬರು ಕೂಡ ವಾದ ಪ್ರತಿವಾದವನ್ನ ತಹಸೀಲ್ದಾರ್ ಮುಂದೆ ವ್ಯಕ್ತಪಡಿಸಿದರೆ ಎರಡೂ ಕಡೆಯ ರೈತರು ಕೂಡ ಜಟಾಪಟಿಯನ್ನ ಮಾಡಿರುವಂತದ್ದು. ಸದ್ಯಕ್ಕೆ ತಹಸೀಲ್ದಾರ್ ಇಬ್ಬರನ್ನು ಕೂಡ ಸಮಾಧಾನ ಪಡಿಸಿ ಈ ಒಂದು ವಿಚಾರವನ್ನ ಮತ್ತೆ ಪುನಃ ಜಿಲ್ಲಾಡಳಿತದೊಂದಿಗೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನವನ್ನ ನಾವು ಕೈಗೊಳ್ತಿಕ್ಕಂತಕ್ಕಂಥ ಸಂಧಾನದ ಮಾತುಗಳನ್ನ ಹೇಳಿದರೆ, ಈಗ ಸದ್ಯಕ್ಕೆ ಎರಡೂ ಕಡೆಯ ರೈತರು ಕೂಡ ಸಮಾಧಾನ ಆಗಿದರೆ ಸೋಮವಾರದ ನಂತರ ಈ ನೀರನ್ನ ವಾಟದ ಹೊಸಳ್ಳಿ ಕೆರೆಗೆ ಬಿಡಬೇಕೋ ಇಲ್ಲವೋ ಅಂತಕ್ಕಂಥ ತೀರ್ಮಾನವನ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ತಹಸೀಲ್ದಾರ್ ಅವರು ಈಗ ಹೇಳ್ತಾ ಇರುವಂತದ್ದು. ವಿದ್ಯಾ, ಧನ್ಯವಾದ ಮಧುಕೃಷ್ಣ ತಮ್ಮೆಲ್ಲ ಮಾಹಿತಿಗೆ. ಶಿವಶಂಕರ್ ರೆಡ್ಡಿ ವಚನ, ವಿವೇಕ್ ರೆಡ್ಡಿ ವಚನ, ಕೇಶವ್ ರೆಡ್ಡಿ ವಚನ ಹೋಗಿಟ್ಟಿದ್ರೆ ನಗರಿಗೆ ಹೋಗ್ಲಿ ಎಣ್ಣೆ ಬದಲು ಪೈನ ಗುಡಬಂಡೆ ತಾಲೂಕ ನನ್ನ ಬರಿ ಬಿದ್ದ ಅನ್ಕೊಂಡಿಲ್ಲ.